ಲಕ್ಷ್ಮಿ ಅವರು ಬೆಳಗ್ಗೆಯಿಂದ ಎಲ್ಲೂ ಕಾಣಿಸ್ತಾ ಇಲ್ಲ. ಅವ್ರಿಗೇನಾದ್ರೂ ಆದ್ರೆ ಅದಕ್ಕೆ ನಾವ್ ಹೇಗೆ ಓಣೆ ಹಾಕ್ತೀವಿ? ಅದನ್ನ ನಾನು ಹೇಳ್ತೀನಿ. ಸ್ಟೇಷನ್ ಕರ್ಕೊಂಡೋಗಿ ಮಾತಾಡ್ಸಿದ್ರೆ ಮಾತು ತಾನಾಗೆ ಹೊರಗೆ ಬರುತ್ತೆ. ಇವರಿಬ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡ್ಬನ್ನಿ. ಕೊಡಿಲಿ ಕೊಡು ಸುಬ್ಬಕ್ಕ. ಸುಬ್ಬಕ್ಕ ಇದ್ರಾಗೆ ಬಾಂಗ್ ಫೋನ್ ಹಾಕು. ಸುಬ್ಬಕ್ಕ ನೀನ್ ಹಾಕು ಹೇಳ್ತೀನಿ ಹಾಕು. ಒಂದ್ ನಿಮಿಷ ಲೌಡ್ ಸ್ಪೀಕರ್ ಆನ್ ಮಾಡ್ತೀನಿ. ಹಲೋ ಸತ್ಯ ಏನು ಅಂತ ನಮಗೂ ಗೊತ್ತಿದೆ. ನೀವು ಅವ್ರ ಮೇಲಿರೋ ಪ್ರೀತಿಗೋಸ್ಕರ ಹೀಗೆಲ್ಲ ಮಾತಾಡಬೇಡಿ. ಅವ್ರು ನಿಮಗೆಷ್ಟು ಅನ್ಯಾಯ ಮಾಡಿದಾರೆ ಅಂತ ಗೊತ್ತಿದ್ದೆ. ಅವರಿಬ್ಬರನ್ನು ನಾವು ಅರೆಸ್ಟ್ ಮಾಡಿರೋದು ಅಯ್ಯಯ್ಯೋ ಸರ್, ನನ್ನ ಮಾವನಿಂದ ನನಗೆ ಯಾವ ತೊಂದರೆನೂ ಆಗ್ತಿಲ್ಲ. ನಾನು ಅಂದ್ರೆ ತುಂಬಾ ಇಷ್ಟ, ಅವ್ರ ಹತ್ರ ತುಂಬಾ ಪ್ರೀತಿ ಐತೆ. ಚೆನ್ನಾಗಿದ್ದ ನನ್ ಸಂಸಾರದ ಮೇಲೆ ಯಾರ್ದೋ ಕೆಟ್ಕೊಂಡು ಬಿದ್ದಿದ್ದಕ್ಕೆ ಹಿಂಗೆಲ್ಲ ಆಯ್ತಿರೋದು ಅಷ್ಟೇಯ. ನನ್ ಮಾವ ಯಾವ ತಪ್ಪು ಮಾಡಿಲ್ಲ, ಅವ್ರನ್ನ ಏನು ತಪ್ಪಿಲ್ಲ, ಅವ್ರನ್ನ ಬಿಟ್ಬಿಡಿ. ಇನ್ಸ್ಪೆಕ್ಟ್ರ, ಸಂಸಾರ ಅಂದ್ಮ್ಯಾಕೆ ಒಂದ್ ಮಾತು ಬತ್ತದೆ ಹೋಯ್ತದೆ. ಅದನ್ನ ಅವ್ರವ್ರ ಮನೆಗೆ ಕುತ್ಕೊಂಡು ಬಗೆಹರಿಸ್ಕೊಂಡ್ರೆ ಚಂದ. ನೀವು ದೊಡ್ಡ ಮನ್ಸು ಮಾಡಿ ಅದಕ್ಕೆ ಅವಕಾಶ ಮಾಡಿಕೊಡಿ. ಹೌದು ಸರ್, ನಾನು ಕೊಟ್ಟಿದ್ದ ಕಂಪ್ಲೇಂಟು ನಾನೇ ವಾಪಸ್ ತಗೊಳ್ತೀನಿ. ನಮಗಿದ್ದಿದ್ದ ಆತಂಕ ಸುಬ್ಬಲಕ್ಷ್ಮಿ ಕಾಣಿಸ್ತಿಲ್ವಲ್ಲ ಅಂತ. ಈಗ ಆಕೆನೆ ಬಂದು ಈ ರೀತಿ ಹೇಳ್ತಿರ್ಬೇಕಾದ್ರೆ ಆ ಕಂಪ್ಲೇಂಟ್ ಮುಂದುವರ್ಸೋದ್ರಲ್ಲಿ ಏನ್ ಅರ್ಥ ಇದೆ ಹೇಳಿ ಸರ್. ಅದೆಲ್ಲ ಸರಿ ರಾಯ್ರೆ, ಆದ್ರೆ ಆ ದೊಡ್ಡ ಮನುಷ್ಯ ನನ್ನ ಮೇಲೆ ಕೈ ಮಾಡಕ್ ಬಂದಿದ್ನಲ್ಲ, ಅದಕ್ಕೇನ್ ಹೇಳ್ತೀರಾ? ಆಯ್ತಾ ಆಯ್ತಾ ನಿನ್ ರಾಮ, ಶಬಾಷ್ ಅಂತೂ ಇಲ್ಲ. ನೀನ್ ಅನ್ಕೊಂಡಾಗೆ ಆಯ್ತಲ್ಲ, ಮೊದಲು ನೀನು ಜಗ ಶುರು ಮಾಡೋದು, ಆಮೇಲೆ ನಾನ್ ಬೈದೆ ಅಂತ ಮನೆಯಿಂದ ಕಾಣೆ ಆಗೋದು. ಅದಕ್ಕೆ ನಾನೇ ಕಾರಣ ಅಂತ ಪೊಲೀಸವ್ರಿಗೆ ಹೇಳಿ ನನ್ನ ಒಳಗಾಕ್ಸೋದು, ಮತ್ತೆ ನೀನೇ ಬಂದು ನನ್ನ ಬಿಡ್ಸೋದು. ಬಾ, ಸೂಪರ್ ಪ್ಲಾನ್ ನಿನ್. ಈಗ ನೀನು ಬಿಡಿಸ್ಬಿಟ್ರೆ ನಾನು ನಿನ್ನ ಹತ್ರ ಮತ್ತೆ ಬಂದ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ಈ ನಿನ್ನ ಕೆಲಸಕ್ಕೆ ಇವರೆಲ್ಲ ಸಪೋರ್ಟರ್ಸು, ನಿನ್ನ ನಾಟಕಗಳು ನಂಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ?
ಯಾರು ಫೋನ್ ತೆಗಿತಾ ಇಲ್ಲ? ಅದು ಅದು ಬ್ರೈಡಲ್ ಸೆಟ್ ಇನ್ನೂ ಬಂದೇ ಇಲ್ಲ, ಅದಕ್ಕೆ ಅಂಗಡಿಯವನಿಗೆ ಫೋನ್ ಮಾಡ್ತಿದ್ದೆ. ಹೌದಾ ಅಪ್ಪ, ನೀವ್ ಯಾರು ಫೋನ್ ಮಾಡ್ತಾ ಇದ್ರಿ? ಅರ್ಚಕರ್ಗೋ ಬೇಗ ಬನ್ನಿ ಅಂತ ಫೋನ್ ಮಾಡಿದೆ. ಹೌದು, ನೀವೇನ್ ಮಾಡ್ತಿದ್ರ ಇಲ್ಲಿ? ಹೊಸ ಮದುವೆ ಆಗ್ತಿರೋ ಹಳೆಯ ಕೊಂಡಪ್ಪ ನೀನು. ಅಯ್ಯೋ ಎಲ್ಲ ನಿಂತ್ಕೊಂಡ್ಬಿಡ್ತೀನಿ, ನಡ್ರಿ ನಡ್ರಿ. ರಾಮಣ್ಣ, ಏನ್ ತಡ ಮಾಡೋದ್ ಬೇಡ, ನೀವ್ ಎಲ್ರು ಹೋಗ್ಬಿಟ್ಟು ಬೇಗನೆ ರೆಡಿ ಆಗ್ಬಿಡಿ. ಸರಿ ಸುಬ್ಬಕ್ಕ. ಮಂಜ ಬಾಲೋ, ಬೇರೆ ಬರಲ್ಲ, ಬನ್ನಿ. ಸುಬ್ಬಕ್ಕ, ನೀನು ಎಲ್ಲೂ ಹೋಗಬೇಡ, ನಾನು ಫೋನ್ ಮಾಡಕಂತ ಇಲ್ಲೇ ಇರೋ. ಏನಾದ್ರು ಇದ್ರೆ ಒಂದು ಫೋನ್ ಹಾಕು, ಬಂದ್ಬಿಡ್ತೀನಿ. ಆಯ್ತು ರಾಮಣ್ಣ. ಸರಿನಾ? ಸುಬ್ಬಕ್ಕ, ಒಳ್ಳೆಯವ್ರಿಗೆ ಯಾವತ್ತಿದ್ರೂ ಒಳ್ಳೇದಾಗೇ ಆಯ್ತದೆ. ನೀನೇನು ತಲೆ ಕೆಡಿಸ್ಕೋಬೇಡ, ಗುರುಭಾವ ಯಾವತ್ತಿದ್ರೂ ನಿನ್ನೋರಯ್ಯ. ಅವ್ರು ನಿನ್ನ ಬಿಟ್ಟು ಬೇರೆ ಯಾರ ಕೂತ್ಕಿಗೂ ತಾಳಿ ಕಟ್ಟಕ್ಕೆ ನಾನು ಬಿಡೋಕ್ಕಿಲ್ಲ. ಧೈರ್ಯವಾಗಿರು. ಯಾವುದಕ್ಕೂ ಯೋಚನೆ ಮಾಡಿ, ಮಗು ಬೇಕಾ ಅಥವಾ ಮನೆ ನೆಮ್ಮದಿ ಬೇಕಾ ಅಂತ. ನಿನ್ನ ನಾಟಕ ಜಾಸ್ತಿ ಆಯ್ತು ಅಮೃತ. ಅತಿ ಆಡಿ ಮನೆಯವ್ರನ್ನೆಲ್ಲ ಮರಳು ಮಾಡಿದ ಹಾಗೆ ನನ್ನ ಮರಳು ಮಾಡಬಹುದು ಅಂತ ಅನ್ಕೊಂಡ? ನಿನ್ನ ಎಲ್ಲಾ ರಹಸ್ಯಗಳು ನನಗೆ ಗೊತ್ತಿದೆ. ಆದರೆ ರಾಮೋರೆ, ನಮಗೆ ಮಗು ಆದರೆ ಯಾರು ಈ ರೀತಿ ತಪ್ಪಾಗಿ ಮಾತಾಡಲ್ಲ. ಏನು ನಮ್ಮ ಯಾವ್ದನ್ನ ಯಾವ್ದಿದ್ದಕ್ಕೂ ಗಂಟಾಗ್ತಾ ಇದ್ರ ನೀವು? ಅಲ್ಲ, ಅದಕ್ಕೂ ಇದಕ್ಕೂ ಏನು ಸಂಬಂಧ? ಸಂಬಂಧ ಇದೆ. ನಮ್ಮವರೇ, ಲಕಿ ಯೋಚನೆ ಮಾಡ್ಬೇಡ, ಇವಳನ್ನ ನಿನ್ ಜೀವನದಿಂದ ನಾನ್ ಕಿತ್ ಹಾಕ್ತೀನಿ. ಗೀತಾ, ನಿಂಗೊಂದ್ ವಿಷಯ ಹೇಳ್ಬೇಕಿತ್ತು. ಏನ್ ಹೇಳಿ? ಪಾಪ ಅತ್ತೆ ಒಬ್ರೆ ಪ್ರಸಾದ ಖರ್ಜಿಕಾಯಿ ಮಾಡ್ಬೇಕು. ಅಯ್ಯಯ್ಯೋ ಅಮ್ಮ, ನೀವ್ಯಾಕೆ ಇದನ್ನೆಲ್ಲ ಮಾಡ್ತಿದ್ದೀರಾ? ನಾನೇ ಮಾಡ್ತಿದ್ದೆ. ಖರ್ಜಿಕಾಯಿ ಮಾಡಕ್ ಬರತ್ತೇನೆ ನಿನ್ಗೆ? ಬರತ್ತಮ್ಮ, ನಾನ್ ಮನೇಲಿ ಮಾಡ್ತಿದ್ದೆ. ಯಾಕೆ ಆಗ್ಲಿಲ್ಲ ಅಂದ್ರೆ ಇದೆ ನಿನ್ಗೆ. ನನಗೆ ನೀನ್ ಸಪೋರ್ಟ್ ಬೇಕಾಗಿಲ್ಲ, ಸುಮ್ಮನಿದ್ದು ಬಿಡು. ಸೂರಜ್ ಜಾದ ಇದ್ರೊಳಗೆ ಇನ್ವಾಲ್ವ್ ಆಗಿದೆ ಅನ್ನೋ ಮಾತು ಖರೇನೆ ಅದ?
ಹೇ ಹುಡುಗಿ, ಎಲ್ಲಿ ಹೋಗ್ತಾ ಇದೀಯಾ? ಅಲ್ಲೇ ನಿಂತ್ಕೋ.